जय श्याम राजमणियरवरु हागू श्रीमती भागवतर पटण सुब्रमण्य अय्यर कूड़ा इंथ रेयर रागस अंत रागरली कंपोज नोड़बू एल कंपोजर्सूर बट हेच्चिन कॉन्ट्रिब्यूशन नाकु जन ने मुत्तय्य भागवतर ರಾಗಗಳನ್ನು ಜೋಡಿಸೋದಾದರೆ ಅವ್ರ ರಚನೆಗಳು ಸುಮಾರು ಹತ್ತತ್ರ ಒಂದು 400 ಅಂತ ಹೇಳ್ತಾರೆ. ನನಗೆ ನನ್ನ ಹತ್ರ ಇರೋ ಇದರಲ್ಲಿ ಒಂದು 350-370 ಇದೆ. ಬಟ್ ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು ಒಂದು ಹತ್ತತ್ರ 400 ರಚನೆಗಳಿದೆ ಅಂತ ಹೇಳಿದ್ದಾರೆ. 153 ಜನ್ಯರಾಗಗಳು 25 ಮೇಳಕಟ್ಟೆಗಳು ಇದನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಈ ರಾಗಗಳಲ್ಲಿ ಈ ಅಪೂರ್ವ ರಾಗಗಳಲ್ಲೇ ನಾವು ಇನ್ನೊಂದು ವಿಧವಾದ ವಿಂಗಡಣೆಯನ್ನು ಮಾಡ್ಕೋಬಹುದು ಅವರ ರಚನೆಗಳನ್ನು ನೋಡಿದ್ರೆ. ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ ಅವರು ಯಾವ್ಯಾವ ರಾಗದಲ್ಲಿ ಯಾವ್ಯಾವ ರಚನೆಯನ್ನ ಮಾಡಿದ್ದಾರೆ ಅಂತ. ಅದು ಸುಮಾರು ಒಂದು 83 ಇದೆ. ಈ 83 ಬರೀ ಅವರು ರಚಿಸಿರುವಂತ ಇಂಟ್ರೊಡ್ಯೂಸ್ ಮಾಡಿರುವಂತಹ ಅಪೂರ್ವ ರಾಗ ಮಾತ್ರ ಅಲ್ಲ, ಅವರ ಹಿಂದಿನವರು ಅಂದ್ರೆ ತ್ಯಾಗರಾಜರಾಗ್ಬೋದು, ದೀಕ್ಷಿತರಾಗಿರ್ಬೋದು, ಅವರುಗಳು ಬಳಸಿಕೊಂಡಂತಹ ಅಪೂರ್ವ ರಾಗಗಳು ಇವತ್ತಿಗೂ ಅವರು ಅಪೂರ್ವವಾಗಿ ಉಳಿದಿದೆ. ಹೆಚ್ಚಾಗಿ ನಾವು ಅದನ್ನ ಅದ ಕಡೆ ಗಮನ ಹರಿಸದೇ ಇರೋದ್ರಿಂದನೂ ಅಂಥ ರಾಗಗಳನ್ನು ಸೇರಿ ಸುಮಾರು 83 ಇದೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಕೆಲವು ಪ್ರಾಚೀನ ರಾಗಗಳು, ಫಾರ್ ಎಕ್ಸಾಂಪಲ್ ನಾರಾಯಣ ಗೌಡ, ಗುಂಡಕ್ರಿಯ, ಸೈಂಧವಿ, ಇಂಥ ರಾಗಗಳು ಕೂಡ ಇವತ್ತಿಗೂ ಹೆಚ್ಚು ಪಾಪ್ಯುಲರ್ ಅಲ್ಲ ಮೇಲಿಕೆನಲ್ಲಿ. ಆ ದೃಷ್ಟಿಯಿಂದ ಅವರನ್ನು ನಾವು ಅಪೂರ್ವ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೇನೋ ಒಂದು ವಾದದ ಪ್ರಕಾರ. ಅದೇ ಅದರ ಕಾಂಟ್ರರಿ ಇತ್ತೀಚೆಗೆ ಬೆಳೆದು ಬಂದಂಥ ಹಂಸಾನಂದಿ, ಮೋಹನ ಕಲ್ಯಾಣಿ, ವಲಚ್ಚಿ ಇಂಥವು ಈ ಒಂದು ಒಂದು 2 ಶತಮಾನಗಳ ಹಿಂದೆ ಹುಟ್ಟಿದ್ರು ಪುಟ್ಟ ಬಳಕೆಗೆ ಬಂದಿದ್ರು ಕೂಡ ಹೆಚ್ಚು ಜನಪ್ರಿಯ ಆಗಿದೆ. ಸೊ ಇಂಥ ಒಂದು ಕಾಂಟ್ರಿಬ್ಯೂಷನ್ ನಾವು ನೋಡ್ಬೋದು ಈ ರಾಜ್ಯಗಳಲ್ಲಿ. ಆದರೆ ಅದು ಅಂಥ ರಾಗಗಳಿಗೆ ವ್ಯಾಪ್ತಿ ಕಡಿಮೆ, ಆ ರಾಗಗಳಲ್ಲಿ ಮನೋಧರ್ಮಕ್ಕೆ ಹೆಚ್ಚು ಅವಕಾಶ ಇರಲ್ಲ ಅನ್ನೋ ದೃಷ್ಟಿಯಿಂದ ಅವುಗಳನ್ನೆಲ್ಲ ಈ ಕಡೆಗಳಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕು ಅಂದ್ರೆ ನಾನು ಲಿಸ್ಟ್ನ ಓದಿಸ್ತೀನಿ ಯಾವ್ಯಾವ ಕೃತಿ ಯಾವ್ಯಾವ ರಾಗಗಳಲ್ಲಿದೆ ಅಂತ. ಸ್ಥೂಲವಾಗಿ ನನಗೆ ನಾನೇ ಪ್ರಿಪೇರ್ ಮಾಡಿದ್ರು ಅಷ್ಟು ನನಗೆ ಆರು ಹೇಳೋಕ್ಕಾಗಲ್ಲ, ಜ್ಞಾಪಕ ಇರೋಷ್ಟನ್ನು ಮಾತ್ರ ಹೇಳ್ತೀನಿ. ಇವ ನಾನು ಹೇಳ್ತಾ ಇರೋ ಈ ರಾಗಗಳು ಮುತ್ತಯ್ಯ ಭಾಗವತರ ಅವರೇನೆ ಇನ್ವೆಂಟ್ ಮಾಡಿರೋದು ಅಂತ ಹೇಳ್ಬೋದ, ಅಥವಾ ಪರಿಚಯಿಸಿದಂಥ ರಾಗ ಅಂತ ಹೇಳೋ ಒಂದು ಕ್ಯಾಟಗರಿ. ಈ ಈ ಲಿಸ್ಟ್ನಲ್ಲಿ ಮಾಯಾ ಪ್ರದೀಪ್ತ, ಚಕ್ರ ಪ್ರದೀಪ, ಹಂಸ ಭ್ರಮರಿ, ಹಂಸ ವಿನೋದಿನಿ, ಕರ್ಣರಂಜಿನಿ, ಊರ್ಮಿಕಾ, ವಲಚಿ, ಪಶುಪತಿ ಪ್ರಿಯ, ಗುರುಪ್ರಿಯ, ಗುಹರಂಜಿನಿ, ಈ ಥರ ಅನೇಕ ರಾಗಗಳು ಸುಮಾರು ಒಂದು 25 ರಾಗಗಳು ಅವರು ಇಂಟ್ರೊಡ್ಯೂಸ್ ಮಾಡಿರೋದು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ವಕ್ತ್ರ ರಾಗಗಳು ಅಂತ ವಕ್ತ್ರ ಸಂಚಾರಗಳನ್ನ ಉಳ್ಳಂತ ಈ ಇಷ್ಟು ರಾಗಗಳಲ್ಲಿ ನಾನು ಅಷ್ಟೂ ನಾನು ಇವತ್ತು ಹಾಡಕ್ಕೆ ಸಾಧ್ಯ ಅನ್ನೋಲ್ಲ, ನನಗೆ ಅಷ್ಟು ಪಾಠನೂ ಆಗಿಲ್ಲ. ನನಗೆ ತಿಳಿದಿರುವಂತ ಕೆಲವು ರಾಗಗಳನ್ನ ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾಗಭೂಷಿಣಿ ಅನ್ನೋ ಒಂಥರ
ಇವತ್ತು ನನ್ನ ಕಂಠನ ನೀವು ಸ್ವಲ್ಪ ಸಹಿಸ್ಕೋಬೇಕು. ತ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ತರ ಹಾಡ್ತಾ ಇದ್ದೀನಿ. ಇದು ಶಾಡವ ಅವರವರ ಒಂದು ಕ್ಯಾಟಗರಿಗೆ ಬರುವಂತಹ ಉಪಾಂಗ ರಾಗ. ಈ ಎಲ್ಲ ಅಪೂರ್ವ ರಾಗಗಳು ಸದ್ಯಕ್ಕೆ ಉಪಾಂಗವೇ, ಯಾಕೆಂದ್ರೆ ನಾವು ಅದರಲ್ಲಿ ಯಾವ ಒಂದು ಪ್ರಯೋಗನೂ ಇನ್ನೂ ಮಾಡದೆ, ಅದನ್ನ ಇನ್ನೂ ಪೂರಾಗಿ ಎಕ್ಸ್ಪ್ಲೋರ್ ಮಾಡದೆ ಇರೋದ್ರಿಂದ ಅದು ತನ್ನ ಶೈಶವಾವಸ್ಥೆಯಲ್ಲೇ ಇನ್ನೂ ಇವೆ. ಸೊ ಯಾವುದೇ ಭಾಷಾಂಗ ರಾಗ ಎತ್ಕೋತ ಭಾಷಾಂಗ ಆಗಿರೋಕ್ಕೆ ಸಾಧ್ಯ ಇಲ್ಲ, ಕಾಲಕ್ರಮೇಣ ಆಗಿರುತ್ತದೆ. ಹಾಗೆ ಇದು ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ. ಇದು 23ನೇ ಗೌರಿ ಮನೋಹರಿಯಲ್ಲಿ ಜನ್ಯ. ಸೊ ಅದರಿಂದ ಗೊತ್ತೇ ಇರುತ್ತೆ ಸ್ಟೂಡೆಂಟ್ಸ್ ಎಲ್ಲರಿಗೂ ಯಾವ್ಯಾವ ಸ್ವರ ಬರುತ್ತೆ ಅಂತ. ಸರಿ ರೂಪಕಥಗಳಲ್ಲಿ ಈ ರಚನೆ ನಿಬದ್ಧವಾಗಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ನಾನು ಮರ್ತುಬಿಟ್ಟೆ, ತಮ್ಮೆಲ್ಲರಿಗೂ ಅದರ ಶುಭಾಶಯಗಳು. ಹಾಗಾಗಿ ಕನ್ನಡದ ಒಂದು ರಚನೆಯಿಂದನೇ ಇವತ್ತಿನ ನಿರೂಪಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗಣೇಶ ಸ್ಕಂದ ಜನನಿ ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿಮೋಹಿನಿ ಗಣೇಶ ಸ್ಕಂದ ಜನನಿ ಸುರವರ ಹರಿ ಕೇಶ ನೀರದೇ
ಹೀಗೆ ಬರುತ್ತೆ ಸಗಾ